ಅಮ್ಮ ರಾಧಿಕಾ ಏನಾಯ್ತಮ್ಮ ಯಾಕೊಂಥರ ಇದ್ಯಾ ಅಮ್ಮ ಫೋನ್ ಮಾಡಿದ್ರು ನಾನು ಈಗಲೇ ಅರ್ಜೆಂಟಾಗಿ ಹೊರಡಬೇಕು ಅತ್ತೆಗೆ ಹೇಳ್ಬಿಟ್ಟು ಹೊರಡೋಣ ಅಂದ್ರೆ ಅವ್ರ ಫೋನ್ ಸಿಗ್ತಾ ಇಲ್ಲ ಹೋಗ್ಲಿ ಬಿಡಮ್ಮ ನೀನು ಹೊರಡು ನಾನು ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಆಂಟಿ ಅತ್ತೆ ಡ್ರೈವರ್ನ ಕಳಿಸ್ತಾರಂತೆ ಅವನ್ ಬಂದ್ರೆ ಈ ಫೈಲ್ನ ಕೊಟ್ಬಿಡ್ತೀರಾ ಖಂಡಿತ ಕೊಡ್ತೀನಿ ನೀನು ಯಾಕೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ ಹುಷಾರಾಗಿ ಹೋಗ್ಬಾ ಅಮ್ಮ ಥ್ಯಾಂಕ್ಸ್ ಆಂಟಿ ರಾಧಿಕಾ ಅವಸರದಲ್ಲಿ ನನ್ನ ಕೈಗೆ ಈ ಆಯುಧನ ಕೊಟ್ಟು ಹೋದ್ಲು ಈ ಅವಕಾಶನ ನಾವು ಸರಿಯಾಗಿ ಬಳಸ್ಕೋಬೇಕು ಏನು ಹೇಳ್ತಿದ್ಯಮ್ಮ ನಿಮ್ಮ ಅತ್ತೆ ಕೊಟ್ಬಿಡಿ ಅಂತ ಈ ಫೈಲ್ನ ಕೊಟ್ಟಿದ್ದಾಳೆ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತ ಹೇಳಕ್ಕೆ ಹೇಳಿದ್ಲು ಅವೆರಡನ್ನೂ ಮಾಡೋದೇ ಇಲ್ವಲ್ಲ ಆಗ ಮಾಡಿದ್ರೆ ತಂಗಿಯಮ್ಮಂಗೆ ಸೊಸೆ ಮೇಲೆ ಕೋಪ ಬರೋದಂತೂ ಗ್ಯಾರಂಟಿ ಆಗ ನಾವು ಅದಕ್ಕೆ ಇನ್ನಷ್ಟು ತುಪ್ಪ ಸುರಿದ್ರಾಯ್ತು ಸೂಪರ್ ಮೇಡಂ ಸ್ವಲ್ಪ ರಾಧಿಕಾ ಮೇಡಂ ನ ಕರೀತಿರಾ ಇಲ್ವಲ್ಲ ಅವರ ಮನೆಯಲ್ಲಿ ಇಲ್ಲ ದೊಡ್ಡಮ್ಮವರು ಡಾಕ್ಯುಮೆಂಟ್ಸ್ ನ ಕೊಟ್ಕಳ್ಸು ಅಂತ ರಾಧಿಕಾ ಮೇಡಂ ಗೆ ಫೋನ್ ಮಾಡಿದ್ರು ನಿಮಗೆ ಏನಾದರೂ ಕೊಟ್ಟಿದಾರಾ ನಮಗೇನು ಕೊಟ್ಟಿಲ್ವಲ್ಲ ಮರ್ತ್ ಬಿಟ್ಲೋ ಏನೋ ಹೌದಾ ದೊಡ್ಡಮ್ಮವರು ನನ್ನನ್ನ ಇಸ್ಕೊಂಡ ಬಂದು ಕಳಿಸಿದ್ರು ಸರಿ ಬಿಡಿ ನಾನು ಮೇಡಂ ಗೆ ಹೋಗಿ ಹೇಳ್ತೀನಿ ಅವಳಿಗೆ ಮುಂದೇನಿದ್ರು ಅದಕ್ಕೆ ಕೈಲಿದೆ ಮಾರಿ ಹಬ್ಬ ರಾಧಿಕನ್ ಫೋನ್ ನಿನ್ನ ಹತ್ರ ಯಾಕಿದೆ ರಾಧಿಕಾ ಮನೆಯಲ್ಲಿಲ್ಲ ಅದ್ಗೆ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಎಲ್ಲಿಗೆ ಹೋದ್ಲು ಎಲ್ಗಂತ ನನಗೂ ಹೇಳಲಿಲ್ಲ ಅದ್ಗೆ ಅರ್ಜೆಂಟ್ ಆಗಿ ಹೊರಟ್ಬಿಟ್ಟಿದ್ಲು ಈಗ ತಾನೇ ಡ್ರೈವರು ನೀವ್ ಹೇಳಿದ್ರಿ ಅಂತ ಫೈಲ್ ತಗೊಂಡ್ ಹೋಗಕ್ ಬಂದಿದ್ದ ಆ ಫೈಲ್ ನೋನು ಅವಳು ನನಗೆ ಕೊಡ್ಲೇ ಇಲ್ಲ ಅದಕ್ಕೆ ನಾನು ಫೈಲ್ ಅರ್ಜೆಂಟ್ ಆಗಿ ಬೇಕು ಅಂತ ಫೋನ್ ಮಾಡಿದೆ ಅವಳು ಕೊಡ್ಲೇ ಇಲ್ವಾ ಅಬ್ಬಬ್ಬಾ ಅತ್ತಿಗೆ ಫೋನ್ನಲ್ಲೇ ಚೆನ್ನಾಗಿ ಉರ್ಕೊಂಡು ಬಿದ್ಲು ಮನೆಗೆ ಬಂದ್ಮೇಲೆ ರಾಧಿಕನ್ ಗತಿ
ಅಪ್ಪ. ಈಗ ಹೇಗಿದ್ದೀರಾ ಅಪ್ಪ? ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಆಮೇಲೆ ರಾಧಿಕ ನೀನು ಮೊದಲು ಕೂತ್ಕೋ ಕೂತ್ಕೋ. ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ. ನಾನು ಎಷ್ಟೇ ಕೇಳ್ಕೊಂಡ್ರು ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಹಠ ಮಾಡ್ತಿದ್ದಾರೆ ರಾಧಿಕಾ. ನೀನಾದ್ರೂ ಸ್ವಲ್ಪ ಅವ್ರಿಗೆ ಹೇಳಮ್ಮ. ಇವ್ರ ಬಾಯಿಂದ ರಕ್ತ ಬಂದಿದ್ ನೋಡಿ ಉಪ್ಸ ಜಾಸ್ತಿ ಆಗಿದ್ಯೇನೋ ಅಂತ ನನಗೆ ಗಾಬರಿಯಾಗಿ ನಿನಗೆ ಫೋನ್ ಮಾಡಿದೆ. ಅಪ್ಪ ಬನ್ನಿ ಅಪ್ಪ, ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್. ಅಯ್ಯೋ ನನಗೇನು ಆಗಿಲ್ಲಮ್ಮ, ನೀನು ಕೂತ್ಕೋ. ಏ ಈ ವಿಷಯನಲ್ಲ ಇವಳಿಗೆ ಯಾಕೆ ಫೋನ್ ಮಾಡಿ ಹೇಳಿದೆ? ಏನಿಲ್ಲಮ್ಮ, ಆದರೂ ಅಲ್ಲಿಗೆ ಹೋದ್ರೂ ಏನು ಉಪಯೋಗ ಇಲ್ಲ ಅಂದಮೇಲೆ ಯಾಕಮ್ಮ ಹಾಸ್ಪಿಟಲ್ಗೆ ಹೋಗಬೇಕು? ಅಷ್ಟಕ್ಕೂ ಹಾಸ್ಪಿಟಲ್ ವಾತಾವರಣ ನಂಗೆ ಹಿಡ್ಸಲ್ಲಮ್ಮ. ಎಷ್ಟು ದಿನ ಇರ್ತೀನೋ ಇಲ್ಲೇ ಹಾಯಾಗಿ ಇದ್ಬಿಡ್ತೀನಮ್ಮ. ಅಪ್ಪ ನನ್ನ ಕೈಯಲ್ಲಿ ನಿಮ್ಮನ್ನ ಕಾಪಾಡ್ಕೊಳಕ್ಕೆ ಆಗದೆ ಇರುವಾಗ ನನ್ನ ಮೆಡಿಸಿನ್ ಓದಿ ಏನ್ ಪ್ರಯೋಜನ ಅಪ್ಪ? ಅಯ್ಯೋ ಏನಮ್ಮ ನೀನು ಹಾಗೆಲ್ಲ ಹೇಳ್ಬಾರ್ದು. ನನಗೆ ಉಪಯೋಗ ಆಗ್ದಿದ್ರೆ ಏನಂತೆ, ಬೇರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ಲ, ಅದೇ ನನಗೆ ಸಂತೋಷ ತರುತ್ತಮ್ಮ. ಹುಚ್ಚುಡ್ಗಿ ಅಳ್ಬೇಡಮ್ಮ, ಸುಮ್ಮನೆ. ಅಯ್ಯೋ ಈಗ ನನಗೇನಾಗಿದೆ, ಚೆನ್ನಾಗಿದ್ದೀನಲ್ಲ, ಅಳ್ಬೇಡ ನೋಡು ಎಷ್ಟು ಚೆನ್ನಾಗಿದ್ದೀನಿ. ಅಳ್ಬೇಡ ಅಳ್ಬೇಡ, ನನ್ನಮ್ಮ ಅಲ್ವಾ. ಪುಟ್ಟ ಅಳಿಯಂದ್ರು ನಿಮ್ಮತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ ಹೇಳಮ್ಮ? ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ನಿನ್ನ 16 ದಿನದ ಶಾಸ್ತ್ರಕ್ಕೆ ಬರಕ್ಕಾಗಲಿಲ್ಲ, ಅದೊಂದೇ ನನಗೆ ಬೇಜಾರಮ್ಮ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಪ್ಪ. ನಿಮ್ಮ ಅಳಿಯಂದ್ರು ಅತ್ತೆ ಇಬ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ರು. ನಿಮ್ಮಪ್ಪನ ಚಿಂತೆ ಎಲ್ಲ ನಿನ್ ತಂಗಿ ಮದ್ವೆ ಮಾಡ್ಬೇಕು ಅನ್ನೋದು, ಅವಳು ಬೇಗ ಮದ್ವೆ ಮಾಡ್ಬಿಡ್ಬೇಕು ಅಂತ ಚಡ್ಪಡಾಯಿಸ್ತಾ ಇದ್ದಾರೆ. ಅಲ್ಲ ಅದು ಪ್ರಿಯಾಂಕನ್ ಮದ್ವೆನೂ ಮಾಡ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು. ಹಾಗೆ ಮಾತಾಡ್ಬೇಡಿ ಅಪ್ಪ. ಪ್ರಿಯಾಂಕನ್ ಮದ್ವೆನ ನೀವೇ ಮುಂದೆ ನಿಂತು ಮಾಡ್ತೀರಾ, ನಾನೇ ಅವಳಿಗೊಂದು ಒಳ್ಳೆ ಸಂಬಂಧ ನೋಡ್ತೀನಿ. ಇಲ್ಲಿ ನೋಡು, ಅವಳು ಮದುವೆ ಆಗೋವರೆಗೂ ನೀನು ಅಪ್ಪಿ ತಪ್ಪಿ ಕೂಡ ನನ್ನ ಆರೋಗ್ಯದ ಬಗ್ಗೆ ಪ್ರಿಯಾಂಕಾಗ ಹೇಳ್ಕೊಡ್ದು, ನೀನು ಅಷ್ಟೇ. ಅವಳು ತುಂಬಾ ಸೂಕ್ಷ್ಮ. ಅವಳಿಗೆ ವಿಷಯ ಗೊತ್ತಾದ್ರೆ ನಾವು ಹೇಳಲಿಲ್ಲ ಅಂತ ತುಂಬಾ ಸಿಟ್ ಮಾಡ್ಕೋತಾಳೆ. ನಿಮ್ಮ ಆರೈಕೆಯಲ್ಲಿ ಅಮ್ಮ ಸಣ್ಣ ತಪ್ಪು ಮಾಡಿದ್ರೇನೆ ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋ ವಿಷಯ ಗೊತ್ತಾದ್ರೆ ಅವಳು ಖಂಡಿತ ಕ್ಷಮಿಸಲ್ಲ. ನಾವಿಬ್ರು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀವಿ. ಅದಕ್ಕೆ ಅಮ್ಮ ಅವಳಿಗೆ ಈ ವಿಷಯ ಹೇಳೋದು ಬೇಡ ಅಂದಿದ್ದು. ಅವಳು ಮದುವೆ ಆಗ್ಬಿಟ್ರೆ ಆಮೇಲೆ ನನಗೇನೇ ಆದರೂ ಸಮಾಧಾನ ಮಾಡೋಕ್ಕೆ ಜೊತೆಯಲ್ಲಿ ಪ್ರಿಯಾಂಕಾಗ ಅವಳು ಗಂಡ ಇರ್ತಾನೆ. ಸುಮ್ಮನಿರು ಪುಟ್ಟ, ಅಳಬೇಡ, ಕಣ್ಣುರ್ಸ್ಕೋ. ಸುಜಾತ ಮಗು ತಿನ್ನಕ್ಕೇನಾದರೂ ತಗೊಂಡ್ಬಹುದು.
ಮಹಾನ್ ಭಾವ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ. ಅಯ್ಯೋ, ಹೊಟ್ಟೆ ಹಸಿತಾ ಇದೆ. ಯಾಕೆ ಇಷ್ಟು ಲೇಟು? ಹೋಟೆಲ್ ಏನ್ ಪಕ್ಕದಲ್ಲಿದ್ಯಾ? ಯಾಕೆ ಯಾವಾಗ್ಲೂ ಮುಖ ಗಂಟಾಕೊಂಡೇ ಇರ್ತಿರಲ್ಲ, ಸ್ವಲ್ಪನು ಕಾಮಿಡಿ ಸೆನ್ಸ್ ಇಲ್ವಾ? ನಗೋದಕ್ಕೆ ಬರಲ್ವಾ? ನಿನ್ನ ನೋಡಿದ್ರೆ ಆ ಲಾಫಿಂಗ್ ಬುದ್ಧಾನು ಮುಖ ಗಂಟಾಕೊಂಡು ಕೂತಿರುತ್ತೆ. ಈ ಎಕ್ಸ್ಟ್ರಾಗಳೇ ಬೇಡ ಅನ್ನೋದು. ಊಟಕ್ಕೆ ಬಡಿಸ್ತೀರಾ? ನಾನು ಊಟ ಬಡಿಸ್ಬೇಕಾ? ಆಗಲ್ಲ. ನಿಮ್ ಗೆಸ್ಟ್ ನಾನು, ಅಂದ್ಮೇಲೆ ಅಷ್ಟು ಮಾತ್ರ ಮಾಡ್ತಿದ್ರೆ ಹೇಗೆ? ನೀನು ಗೆಸ್ಟ್ ಅಲ್ಲ, ನನ್ ಬೆನ್ ಹತ್ತಿರೋ ಗೋಸ್ಟ್. ಈ ಓವರ್ ಆಕ್ಟಿಂಗ್ಗೆ ಬೇಡ ಅಂದಿದ್ದು ಯಾರದ್ರಿ ಓವರ್ ಆಕ್ಟಿಂಗು? ನನಗ್ ಫೋನ್ ಮಾಡಿದ್ದು ನೀವೇ, ಮೀಟ್ ಮಾಡೋಣ ಅಂತ ಹೇಳಿದ್ದು ನೀವೇ, ಆತರ ಬಿದ್ದು ಏಟ್ ಮಾಡ್ಕೊಂಡಿದ್ದು ನೀವೇ. ಏನೋ ಪಾಪ ಹೆಲ್ಪ್ ಮಾಡೋಣ ಅಂತ ನಮ್ ಮನೆಗ್ ಕರ್ಕೊಂಡ್ ಬಂದ್ರೆ ನೀವಿಲ್ಲಿ ನನಗೆ ಆರ್ಡರ್ ಮಾಡ್ತಿದಿರಲ್ಲ. ಅಲ್ಲ, ಅತಿಥಿ ದೇವೋ ಭವ ಅಂತಾರೆ. ಹಾಗಂದ್ರೆ ಏನ್ ಗೊತ್ತಾ, ಅತಿಥಿ ದೇವ್ರಿಗ್ ಸಮಾನ ಅಂತ. ಅಯ್ಯೋ, ಮತ್ತೆ ಶುರು ಹಚ್ಕೊಂಡಲ್ಲಪ್ಪ. ಸ್ವಲ್ಪ ನಗ್ನಗ್ತ ಊಟ ಬಡಿಸಿದ್ರೆ ತಿಂದು ತೃಪ್ತಿ ಪಡ್ತೀನಿ. ಎಲ್ಲ ನನ್ ಕರ್ಮ. ಬಂದೇರಿ. ಏನು ಬರೀ ವೆಜ್ ತಂದಿದ್ದೀರಾ? ಇವತ್ತು ಶನಿವಾರ ಆಗಿರೋದ್ರಿಂದ ಹೋಟೆಲ್ ಅನ್ನು ನಾನ್ ವೆಜ್ ಮಾಡಲ್ವಂತೆ, ಅದಕ್ಕೆ ವೆಜ್ಜು. ಗೆಸ್ಟ್ಗೆ ಊಟ ಬಡಿಸೋ ರೀತಿ ಇದೇನಾ? ಅಯ್ಯೋ ಮೇಡಮ್, ಮೇಡಮ್ ಅವರೇ, ಪ್ಲೀಸ್ ತಗೊಳ್ಳಿ. ದಟ್ಸ್ ಗುಡ್. ನನ್ನ ಹತ್ರನೇ ಓವರ್ ಆಕ್ಟಿಂಗ್ ಮಾಡ್ತೀಯಲ್ವಾ? ಮಾಡ್ತೀನಿರು ನಿಂಗೆ. ಈಗೇನಾಯ್ತು? ಸ್ಕೂಟಿಯಿಂದ ಬಿದ್ದಾಗ ನನ್ ಕೈಗೂ ಕೂಡ ಏಟಾಗಿದೆ, ತಿನ್ನಕ್ ಆಗ್ತಿಲ್ಲ ನಂಗೆ. ತಿನ್ನಕ್ ಆಗ್ತಿಲ್ಲ ಅಂದ್ರೆ ಸೈಲೆಂಟ್ ಆಗಿದ್ದೀರಲ್ಲ. ಈಗ ನಾನು ಏನ್ ಮಾಡ್ಬೇಕು? ನಾನೇ ತಿನ್ಸ್ಬೇಕಾ? ಪರವಾಗಿಲ್ವೇ, ಚೆನ್ನಾಗ್ ಅರ್ಥ ಮಾಡ್ಕೋತೀರೀ. ಎಸ್, ತಿನ್ಸಿ. ನಾನ್ ಯಾಕ್ರಿ ತಿನ್ನಿಸ್ಬೇಕು? ಅತಿಥಿಗಳಿಗೆ ಊಟ ಮಾಡಿಸಿದ್ರೆ ಪುಣ್ಯ ಬರುತ್ತೆ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಒಂದ್ ವೇಳೆ ಹಾಗೆ ಮಾಡದೆ ಹೋದ್ರೆ ಶಾಪ ತಟ್ಟಿ ಅನ್ಕೊಂಡಿದ್ದೇನು ನಡೆಯಲ್ಲ. ಅಮ್ಮ ಅಮ್ಮ, ತಾಯಿ, ನಿಲ್ಸ್ತೀಯ ನಿನ್ ಪುರಾಣನ? ನಾನೇ ತಿನ್ನಿಸ್ತೀನಿ. ಸುಮ್ನೆ ಇರದೆ ಇರುವೆ ಬಿಟ್ಕೊಂಡಂಗಾಯ್ತು ನನ್ ಕತೆ. ಒಟ್ಟಿಗೆ ಕಲ್ಸ್ಬಿಡಿ. ಕಲಿಸ್ತೀನಿ, ಎಲ್ಲ ಒಟ್ಟಿಗೆ ಕಲಿಸಿ ಬಾಯ್ಗೆ ತುರುಕ್ತೀನಿ. ಟೇಸ್ಟ್ ಸೂಪರ್ ಆಗಿದೆ. ಅನ್ನದಾತ ಸುಖಿ ಭವ. ಆಶೀರ್ವಾದ ಮಾಡಿದ್ ಸಾಕು, ಇನ್ನಿನ್ ಹೊಡ್ಬಹುದು. ನಂಗ್ ಕಾಲ್ ನೋಯ್ತು.
ಆಗ್ತಿದೆ, ಕಮ್ಮಿ ಆಗದೆ ಹೇಗ್ ಹೋಗ್ಲಿ? ಆ ನೋವು ಯಾವಾಗ್ಲೋ ಕಮ್ಮಿ ಆಗಿರುತ್ತೆ, ಹೊರಡು. ನಂಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಬಾಯ್. ಹೆಣ್ಣು ಹುಡುಗಿಯನ್ನು ಕನ್ಸನ್ ಕೂಡ ಇಲ್ಲ, ಸ್ಟೂಪಿಡ್ ಫೆಲೋ. ಅರೆ ನೋ ಮಾಯಾ, ಈಗ ಹ್ಯಾಪಿಯಾಗಿ ಮನೆಗೆ ಹೋಗ್ಬೋದು. ರಾಧಿಕಾ, 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 ರಾಧಿಕಾ. ಅಕ್ಕ ಮನೇಲಿಲ್ಲ ಅತ್ತೆ, ಅವ್ರು ಹೋಗಿ ಸುಮಾರು ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋದ್ಲು? ನನಗೆ ಗೊತ್ತಿಲ್ಲ ಅದಕ್ಕೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ನಾನು ಕೇಳಿದ್ದಕ್ಕೆ ಅದನ್ನೆಲ್ಲ ಕೇಳೋದಕ್ಕೆ ನೀವೆಲ್ಲ ಯಾರು ಅಂತ ನನ್ನ ಮೇಲೆ ಚೆನ್ನಾಗಿ ಕೂಗಾಡ್ ಹೋದ್ಲು. ಅವಳ ಬಗ್ಗೆ ಹೇಳಿದಾಗೆಲ್ಲ ನೀನು ನಿನ್ನ ಸೊಸೆ ಪರ ವಹಿಸ್ಕೊಂಡು ಇವರಿಬ್ಬರಿಗೂ ಕಪಾಳ ಸೇವೆ ಮಾಡ್ತೀಯಲ್ವಾ? ಅತ್ತೆ ನಮಗ್ ಹೇಳದೆ ಹೋಗಿದ್ರು ಪರವಾಗಿರ್ಲಿಲ್ಲ, ಆದ್ರೆ ದೊಡ್ಡವ್ರು ನೀವು, ನಿಮ್ಗೊಂದ್ ಮಾತು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅತ್ತೆ. ಅತ್ಕೆಗೆ ಕೋಪ ನೆತ್ತಿಗೇರಿದೆ. ಇವತ್ತು ರಾಧಿಕಾನ್ ಕೆನ್ನೆಗೆ ಮೋಕ್ಷ ಗ್ಯಾರಂಟಿ. ಅತ್ತೆ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ನೀವ್ ಬಂದು ಎಷ್ಟೊತ್ತಾಯ್ತು? ಅದಾಗಿರ್ಲಿ, ಈ ಮನೆ ಸೊಸೆಯಾಗಿ ನೀನ್ ಹೀಗ ಮಾಡೋದು